ಅಂತ ಸುತ್ತ ಹಾಗ ಸಹಾಯನೇದ ಪ್ರಾರ್ಥನೆ ಪ್ರಾರ್ಥನೆ ಹ್ಯಾಂಗೈತ ತವ ಹ್ಯಾಂಗೈತ್ರಿಪ್ಪ ಮಾತಾ ಬೊಳ್ಳಿಗೂಡರ ಕೂರಿ ಹಳ್ಳವನ್ನು ಬಿದ್ದಂತೆ ಹೌದು ಹೌದು ಒಳ್ಳೆ ಗುರುವಿನ ಉಪದೇಶ ಒಂದಿಲ್ಲ ಬೇಡೆ ಏನಂದ ಯಾನಂದ ನೋಡು ಎಲ್ಲಿ ಹೋದರು ಮತ್ತೊಂದು ಹೇಳ್ತರ್ತವ ಮತ್ತೆ ಹೇಳ್ರಿಪ್ಪ ಮಾತಾ ಒಳ್ಳೆ ಕೆಂಚಲಿದ್ದು ಉಣ್ಣವ ನೊರೆ ಹಾಲು ನೊರೆ ಹಾಲು ಉಣ್ಣಿಗಿಂತ ಕರಕಷ್ಟ ಮಾನವ ಜನ್ಮ ಅಂತ ಹೇಳ್ತಾರ ಯಾಕೆ ಮಾತು ಹೇಳ್ರಿಪ್ಪ ಅವರು ಅಂದ್ರೆ ಹಾಲು ಕುಡಿಬೇಕಾದ್ರೆ ಅಕ್ಕಳ ಕರಾಗಿನೇ ಹುಟ್ಟಬೇಕು ತಮ್ಮ ಹೌದು ಅಕ್ಕಳ ಹೊಟ್ಟಿಲಿ ಕರಾಗಿ ಹುಟ್ಟು ಬಂದ ಆ ಹಾಲು ಕುಡಿ ಮಕ್ಕಳು ನಾಯ್ತು ಈ ಕರಿ ಜಕ್ಕ ಹೋಯ್ತು ನೀವ್ ಎದುರು ಕುಡಿತೀರಿ ಇಂಗ್ಲಿಷ್ ಒಳಗ ಎಂತ ದಾರು ಕುಡಿ ಮಕ್ಕಳ ಇಬ್ರು ಕೂಡಿ ದಿವಸ ದಿವಸ ನೀವು ಅದಕ್ಕೆ ಕರೀತಲ್ಲ ಗೋಮೇಡ ತಾಳಿ ಕೊಟ್ಟ್ರಿ ಅದೊಂದು ಮಾತು ಹೇಳ ದಾರು ಕುಡಿದವರು ಧರಪ್ಪ ಮಕ್ಕಳು ಬೀರು ಕುಡಿದವರು ಬೀರಪ್ಪನ ಮಕ್ಕಳು ಸಿದ್ಧಿ ಕುಡಿದವರು ಶಿವನ ಮಕ್ಕಳು ವಿಸ್ಕಿ ಕುಡಿದವರು ವಿಷ್ಣು ಮಕ್ಕಳು ಬಾಗಿನಿ ಕುಡಿದವರು ಪರ್ವತ ಮಕ್ಕಳು ಭ್ರಾಂತಿ ಕುಡಿದವರು ಬ್ರಾಹ್ಮಣ ಮಕ್ಕಳು ಒಟ್ಟರೆ ಹೇಳ್ಬೇಕಾದ್ರೆ ದಾರು ಕುಡಿದವರೆಲ್ಲ ದೇವ್ರ ಮಕ್ಕಳು ತಾಳಿ ನಾಡು ಕುಡಿಯಂಗಿಲ್ಲ ಯಾವ ಔಷಧ ಮಕ್ಕಳು ಕುಡಿ ದೇವ್ರಿ ಒಂದೈತು ಹೊಡಿಬೇಕ್ರಿ ಮುಂಜಾನೆದ್ದು ಅದಕ್ಕ ಹಾಲು ಕುಡಿಬೇಕಾದ್ರ ಆಕಳ ಕರ ಆಗಬೇಕು ಹೊರ ಹೊರಿ ಕರ ಆಗ್ಬೇಕ ಅಂದ್ರೆ ಹಾಲು ಸಿಗ್ತಾವ ತವ ಸಿಗ್ತಾವು ಅದಕ್ಕ ಇಲ್ಲಿ ಎಲ್ಲಾರು ಏನಾಯ್ತು ಬಹಳ ಒಂದ ಇನ್ನು ಶಿಡಿಯಾರ ವಸ್ತಿ ಮೇಲೆ ಅಗ್ದಿ ಉತ್ತಮ ರೀತಿ ಸಲ ಕೊಟ್ಟವ ಯಾವತ್ತಲ್ಲ ಹಾಡಿದ್ರೆ ಇಟ್ಟು ಮಂದಿ ಎಂದು ಕೊಟ್ಟಿದ್ದ ಎಷ್ಟು ಮಂದಿ ಎಂದು ಕೊಟ್ಟಿಲ್ಲ ಹೌದಾ ಅದಕ್ಕ ಇಷ್ಟು ಜನ ಕುಡಿಯದ ಕುಡಿಯಾವ ನಮ್ಮ ನಾಗನ್ ಮುತ್ತಿಯವರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಕೊಟ್ಟು ಬಣ್ಣ ಹಚ್ಚಿ ಹಚ್ಚಿ ಮಾತಾಡ್ಯಾರ ಹೌದು ಮಾತಾಡ್ಯಾರ ಈಗ ನಾವೊಂದು ಮಾತು ಹೇಳ್ತೇನೆ ಏನ್ ಹೇಳ್ಬೇಕಂತ ಮಾತಾ ಈಗ ಇಷ್ಟು ಮಂದಿ ಈಗ ಹೆಣ್ಮಕ್ಳು ಕೊಡ್ತಾರ ಕೊಡ್ತಾರ ಮುದ್ದಾ ಕಾಲ್ ಮಾಡಿ ಕೊಡ್ತಾರ ಇವರೆಲ್ಲ ತನಿ ಅನ್ನೋರ್ ಕಾಲ್ ಮಾಡಿಸಿದ್ರು ಇವರೆಲ್ಲ ತವರ ಮನೆಯಿಂದ ಬಂದಾರ ಬಂದಾರಲ್ಲ ಬಂದ್ ಇಲ್ಲಿ ಗಂಡನ್ ಮಾಡ್ಕೊಂಡು ಇಲ್ಲಿ ಸಂಸಾರ ಮಾಡ್ಕೊತಾರ ಹೌದೌದು ಅಲ್ಲಿ ತಾವ್ರ ಮನೆಯಾಗ ಸಣ್ಣವ್ರಿದ್ದಾಕ್ರ ಸಣ್ಣವ್ರಿದ್ದಾಗ ಏನ್ ಮಾಡಿರು ಅವ್ರ ಅವಗೋದ ಸೀರಿ ಹೌದಾ ಚಂದಾಗಿ ತೊಳ್ಕೊಂಡು ತೊಳ್ಕೊಂಡು ಸಾವನ್ ಪುಡ ಗಲಿಬಿಲಿ ಮಾಡಿ ಅಗ್ರಿ ಸ್ವಚ್ಛ ನೋಡಿ ಹ್ಯಾಂಗಾಗಿ ನಮ್ಮ ಅವನ ಸೀರಿ ಜಳ ಜಳ ಹೌದಾ ಅವನ್ನ ಸೀರಿ ಮನೆ ಪ್ರೇಮ್ ಇಟ್ಟು ಹೋಗಿದ್ದರು ಪ್ರೇಮ್ ಇಟ್ಟು ಹೋಗಿದ್ದಾರೆ ಅದೇ ಅವ ಮುಂದೆ 18 ವರ್ಷ ಆದ ಬಳಕ ಗಂಡ ಮನೆಗೆ ಬರ್ತಾರ ಗಂಡ ಮನೆಗೆ ಬಂದ ಬಳಕ ಅತ್ತಿ ಸೀರಿ ಅತ್ತಿ ಸೀರಿ ಹೌದಾ ಯಾರು ಜಳ ಜಳ ಹೊಲಿದ್ರೆ ಒಬ್ಬರ ಕೈ ಎತ್ತಿ नम का इपत् मंदिर अग्री कूड़ी गोली खड़ान नाटन गोली अदे गोली नाटन अंदर हे गोली नाटन दिवस ऊट मार्तार यार दारू कु गिलास दारू गिलास हालाू गिलास जोड़ मारे टेबल मेले कट्टी मेले दारू दारू बिट हाल यार कुछ कई किले मूल ಅಚ್ಚುಕಟ್ಟಾಗಿ ಕೂಡಿರಿ ಈಗ ಮೇ ತುಂಬ ನಮ್ಮ ರಾಮಂದು ಇಟ್ಟು ತನ ಬಾಯಿಗೆ ಹೊಲಿಗೆ ಹಾಕ್ಬಿಟ್ರ ಕೈ ಹಾ ಹಂದಿ ಬಲಿ ಹಾಕ್ಬಿಟ್ಟು ಸಿದ್ದಾಗ ಹೌದು ಹೌದು ಇರ್ಲಿ ಇರ್ಲಿ ಈಗ ಸ
ಸರ್ ಗಳಿಗೆ ಒಂದೆರಡು ಪ್ರಶ್ನೆಗಳನ್ನು ಮಾಡಿದೆ. ಮಾಡಿರಲ್ರಿಪ್ಪ. ಹೌದಲ್ಲ, ಇನ್ನ ಒಂದು ಸಾರ್ವ ಸೂಕ್ಷ್ಮ ಉದಾಹರಣೆ ಅದ. ಏನದ? ಒಳಕಲ್ ಪೂಜಿ. ನಮಗು ಒಳಕಲ್ ಪೂಜಿ ನಾವೇನಂದಿದೀವಿ, ಒಳಕಲ್ ಪೂಜಿ ಅರಿಶಿಣಕ್ಕೆ ಮಾಡ್ತಾರ, ಅದಕ್ಕ ನೀವೆಲ್ಲ ಲಗ್ನ ಆದವ್ರಿ, ನಿಮ್ಗೇನು ಗರ್ಜಿಲ್ಲ ಒಳಕಲ್ ಪೂಜಿ ನಾವ್ ಹೇಳಿದೇವು. ಅವ್ರೇನತ್ತಾರ, ನೀನೇ ಒಣಕಿ ಒಣಕಿ ಅಂದಿದ್ಯಲ್ಲ, ನೋಡ್ರಿ ರೆಕಾರ್ಡ್ ತಿರುಗಾರ ಸರ್. ಅವ್ರು ಹಂಗಿಲ್ರಿ, ಈಗ ಮಳ ಪೂಜೆ ನಮ್ ಜಪ್ಪು ಏನತ್ತ ನೋಡಿ, ನಿಮ್ ಇಬ್ರು ಕೇಳಿ ಏನತ್ತ ನಂದು ಹಾರತ್ತ. ಅವ ಯಾಕೆ ಹಾರತ್ತಾನ ಹೇಳಿದೆ? ದಿನ ಗುಡುಕ್ಕಂತ ಅಲ್ಲಿ ನೋಡೇ ನಾವು ಕುಂದಿರ್ತ ಗುರುವಾಗ ನೋಡ್ತಾನ ದಿನ. ಹೌದು, ಇವ್ರ ಕೈ ಹಿಡಿತಾರೆ, ಹಿಡಿಯುತ್ತಮ್ಮ ಕೈಯಲ್ಲಿ ಹಿಡಿಬೇಕಾ? ಹೌದು, ಬರ್ಲಿ ಕಲ್ಲೇ ಸರಿದಿಲ್ಲ. ಈಗ ಏಯವ್ವ ಏಯವ್ವ ನಮಗಂತ ಬೆರಿಗೆ ಹೌದು ಬೆರಿಕೆ ಅಂತಾರ. ಈಗ ಕೊಡ್ತಾನ ಒದಿಕಿ ಒಡಿಕೆ ಅಂದಿಲ್ಲ ಒದಿಕಿ. ಓ ಮುತ್ತವ್ರ ಡೋಕ ಸುದ್ದಿ ಮೇಲೆ ಒಣಕ್ಕೆ ಅಂದಿಲ್ಲ ಒದಕ್ಕಿ. ಏಯವ್ವ ಏಯವ್ವ ನನ್ನ ಗಂಡ ಬೆರಿಕಿ ಬೆರಿಕಿ ಅಂದ್ರೆ ಕೊಡ್ತಾನ ಒದಕ್ಕಿ. ನಿಮಗೆ ಏನಾಗಿದ್ರೆ ಒಣಕಿ, ಯಾಕಂದ್ರ ತೆರೆಯಾಗದ ಒಣಕಿನಿ ಅದ ಒಳ್ಳ ಒಣಕಿನಿ. ಇಲ್ಲ ಜೆಡಿ ಪೂಜೆಗಳಾರ ಸುತ್ತಾರ. ಅದಕ್ಕೆ ಇರ್ಲಿ, ಈಗ ಮತ್ತ ನಮ್ಮ ಹಾಡು ಅಣ್ಣ ಶರಣಪ್ಪ ಶರಣಪ್ಪಣ್ಣವ್ರು ಹೆಸರು ಹೇಳ್ತಾವ ಶರಣು. ಶರಣ ಫಸ್ಟಿಗೆ ಮಾರ್ಗ ಹಚ್ಚಿರಿ ನೀವು ಎಲ್ಲ ನೋಡಿರ್ಲಿ ಇವತ್ತು ನಮ್ಗೆ ಹಾಡದಲ್ಲಿ ಗೊತ್ತದ. ಭಾರವತಿ ಗೌಡರು ಮಾರ್ಗ ಅವರು ಚಾಲ ಮಾಡೋರು. ಹೌದು, ನಾವು ಮಾಯವನ್ ಮರದ ಚಾಲ ಮಾಡಿವಿ. ನಮ್ಮ ಮಾಯವನ ಮಾರ್ಗದಲ್ಲಿ ಹಿಂದರೆ ಹಚ್ಚಬೇಕಾಗಿತ್ತು ಒಂದು, ಮುಂದರೆ ಬಿಟ್ಟಲಿಗೆ ಹಚ್ಚಬೇಕಾಗಿತ್ತು ಒಂದು, ಹಿರಿಯರೆಲ್ಲ ಮಾರ್ಗ ಹಾಡಿ ಮಾರ್ಗ ಹಾಡಿರ್ತದೆ, ಬಿಟ್ಟು ಬಿಟ್ಟಲ್ಲಿಗೆ ಹಾಡಿದ್ರೆ ಇನ್ನೊಂದು ಉದ್ದರ ಆತಿತ್ತು ಒಂದು. ಹೌದು, ಬಿಟ್ಟಿರಿ ಮೊದಲನೇ ಸಂದಿಗೆ ಭಾರಮತಿ ಅವರು ಮಾರ್ಗ ಹಾಡಿರಿ, ಎರಡನೇ ಸಂದಿಗೆ ಮತ್ತೆ ಬೇರೆ ದೇವ್ರ ಮಾರ್ಗ ಚಾಲು ಮಾಡಿ. ಹೌದು, ನಿಮ್ಗೆ ಯಾವ ಮಾರ್ಗದವರು ಇದ್ದೀರಿ, ನೀವು ಯಾವ ಊರವರು ಇದ್ದೀರಿ ಅನ್ನೋಂಗೆ ನನಗೆ. ನಾನು ಹೇಳೋರು ಕರೆ ಅವ್ರ ಡೋಳ ಬಾರ್ಸಕ್ ಬಂದೈತೆ ಹಿಂಗೆ. ನಿಂದು ಒಂಬತ್ನೂರ ಮುಳುಗ್ತದ ಪಗಾರ, ಅಲ್ಲಿ ಪಗಾರ ಕೊಟ್ಟು ಹೇಳಿ ಜಾಡ್ತಾನೆ. ಇಲ್ಲ ಪಗಾರ ಹಸಿರಿ ಹತ್ತದ ಬಿಡು, ಹಸಿರಿ ಹತ್ತದ. ಹೌದು, ಹಸಿರಿ ಹತ್ತಲಿಲ್ಲ ಅಂದ್ರೆ ಸಹಿತ ಅವ್ರು ಜಿ ಪಿ ಹೋಗ್ಬಿಡುದಲ್ಲ. ಹೌದು, ಹೌದು ಹಿಂಗೆ ಅದಕ್ಕೆ ಮಾರ್ಗ ಈಗ ಹಚ್ಚಾರ. ಮತ್ತ ಹಚ್ಚಾರ ಚಂದ ನೀರಿಗೆ ಹಚ್ಚಿ ಆಡ್ಕಾಯಿ ಆಗೋಣ ಕುರಿಕಾಯಿ ಹೋಗೋಣ ತಂದಾರ. ಹಂಗೇನು ಮಾಡಬೇಡಿ ಅಣ್ಣವ್ರ. ಗುಗದಡಿ ಗ್ರಾಮ ಲಾಯವನ ಮೂಲ ಮಠಮನಿ ಸ್ಥಾನ, ಲಾಯವನ ಸ್ಥಾನ, ನಾಗಟಾಳ ವೀರದೇವರ ಸ್ಥಾನ. ಹೌದು, ಮಾತಾಡುವಂತ ಮಾತಂದರಿಗೆ ಇತಿಕ ಮಾತದ. ಹೌದು ಹೌದು, ಇಲ್ಲಾಂದ್ರೆ ಹಾಡುವಂತ ಹಾಡಗಾರಂದರಿಕ ಮಾತದ. ಯಾಕ ನೀವು ಎಟ್ಟೆ ಬರ್ಲಿ ನಿಮ್ ಮಾರ್ಗ ನೀವು ಹಾಡ್ರಿ, ಇಲ್ಲಾಂದ್ರೆ ನಾವು ಬಿಟ್ಟಲ್ಲಿಗೆ ಮೊದಲು ನಮ್ಗೆ ನಿಮ್ ಚಾಲು ಮಾಡ್ತಿದ್ರೆ ಹಂಗಾರೆ ಇತ್ತು. ಮತ್ತೆಲ್ಲ ಕಡೆ ಹಾರಿಕೆ ಮಾಡೋ ಕರೆ ಬೊಳ್ಳೂರ ಹಾರಿಕೆ ಮಾಡೋದು ಬಹಳ. ಬೊಳ್ಳೂರಾಗ ಎಟ್ಟೊಂಬತ್ತು ಎಲ್ಲ ಮಾರ್ಗ ಮಂದಿನಿ ಅದಿಲ್ಲಿ. ಇಲ್ಲಿ ಮತ್ತೊಂದ ಬರೀ ಮಾರ್ಗ ಏನ್ ಬೇಕಾದ ಹೇರ್ ಹೋಗ್ತೋಡ್ತ ಮಾರ್ಗ ಬೇಕಾಗ್ತದ. ಅದಕ್ಕಿನ್ನ ನೋಡ್ ಮಾರ್ಗ ಕಮ್ ಹಾಡಿರ್ತಿ ಇವ್ರು ಬೇಲಿ ಕಟ್ಟಾರ. ನಾವು ಒಂದು ಸ್ವಂತ ಹಾಡಿದ್ರೆ ಬೇಡನಲ್ಲ ಅವ್ರ ಮಾರ್ಗ. ಅದಕ್ಕೆ ಇರ್ಲಿ ಪುಣ್ಯಾತ್ಮರೆ, ಒಂದೆರಡು ಪ್ರಶ್ನೆಗಳನ್ನು ಕೇಳಿರಿ. ಏನಂತ ಕೇಳಿರಿ? ಆ ಭೀರದೇವರ ಇರುವುದು ಶಿರಡೋಣ ಗ್ರಾಮ. ಹೌದು, ಮಾಳಿಂಗರ ಇರುವುದು ಹೊಲಜಂತಿ ಗ್ರಾಮ. ಗ್ರಾಮ ಗುರುವಿನ ನೀರು ನನಗೆ ಬರಬೇಕು, ನನ್ನ ಇರು ಗುರುವಿ ಹೋಗ್ಬರತ್ತೆ. ಗುರುವಿ ಒಳ್ಳೆ ಹೊನೂರು ಗ್ರಾಮಕ್ಕಿಟ್ಟ ಇಟ್ಟ ಮಾಳಪ್ಪ. ಹೌದು, ಮತ್ತ ನನ್ನ ನೀರು ಗುರುವಿಗೆ ಹೋಗ್ಬರತ್ತ, ಗುರುವಿ ಒಳ್ಳೆ ಹೊನೂರ್ಕಿಟ್ಟನ. ತನ್ನ ಹೊಲಜಂತಿ ಊರಿಗೆ ಯಾಕೆ ಹೊಲಿಮಠದ ಋಷಿ ಕಟ್ಟಕೊಂಡ? ಅಲ್ಲಿ ಯಾಕೆ ಕಟ್ಟಲಿಲ್ಲ? ಯಾಕೆ ಕಟ್ಟೆ ಅಂತ ಕೇಳಿದ್ರೆ ಹುಲಿಮಠ ಋಷಿ ಜಯಂತಿ ಮಾಡಿ ಹುಲಿಮಠ ಋಷಿ ಕಟ್ಟೋದು ಗೊತ್ತದ. ಹೌದು, ಊರ ಋಷಿ ಒಂದು ಬೇರೆನೆ, ಹುಲಿಮಠ ಋಷಿ ಒಂದು ಬೇರೆನೆ. ಹೌದು, ಆವ ಯಾಕೆ ಕಟ್ಟೋದಕ್ಕೆ ಕೇಳಿದೀವ ನಾವು. ಹುಲಿಮಠದ ಋಷಿ ಜಯಂತಿ ಮಾಡಿ ಕಟ್ಟೆ ಅದು ಬರುವರಿ, ನಮ್ಗೆ ಗೊತ್ತೇ, ನಾವೇ ಹೇಳಿದೇವು ಅದು. ಹೌದು ಹೌದು, ಯಾಕೆ ಕಟ್ಟದ? ಅವ್ರು ಏನಾದ್ರು ಮುತ್ತವರು ಹುಲಿ ಜಯಂತಿ ಮಾಡಿ ಹುಲಿ ಒಕ್ಕದ ಋಷಿ ಕಟ್ಟೆ ಅಂತ ಹೇಳಿದ್ರು. ಹೌದು, ವಚನ ಕೊಟ್ಟಾರ, ವಚನ ಕೊಟ್ಟಾರ ತಿಳ್ಕೊ. ತನ್ನ ಊರಿಗೆ ಯಾಕೆ ಕಟ್ಟಕೊಂಡ? ತನ್ನ ನೀರು ಗುರುವಿ ಹೋಗ್ಬಾರ, ಗುರುವಿನ ಊರಿಗೆ ಕಟ್ಟಬೇಕಾಗಿತ್ತಲ್ಲ, ಇಲ್ಲಿ ಏನು ಸಮಸ್ಯೆ ಅದ ನಾ ಕೇಳಿದೇವು. ಯಾಕೆ ಹುಲಿ ಜಯಂತಿ ಬಿಟ್ಟು ಸಿಡಿಯಾಗ ಹುಲಿ ಮತ್ತೆ ಋಷಿ ಕಟ್ಟಲಕ್ ಬರ್ತಿತ್ತು ಏನು? ಹುಲಿ ಅವ್ರನ್ನ ಉಳಿಸೋದಾರೆ ಎಲ್ಲಿ ಅದು? ಹುಲಿ ಯಾರು ಉಳಿಸೋದೇ ಸಿಡಿಯಾಡಕ? ಹುಲಿ ಜಯಂತಿ ಉಳಿಸಿದವ ಹುಲಿ ಹಾಲು ಉಳಿಸುದೇ ಶಿರಡೋಣ ಗ್ರಾಮದಾಗ, ಶಿವ ಪಾರ್ವತಿ ಇಳಿದ್ರೆ ಶಿರಡೋಣ ಗ್ರಾಮದಾಗ. ಹೌದು, ಲಾಯವ ಬಂದದ್ದು ಶಿರಡೋಣಕ್ಕೆ.
ಎಲ್ಲರೂ ಬಂದಾರು ಶಿರಡೋನಿಗೆ ಈಟವರ ಬಂದಿಲ್ರಿ ಹಾ ಈಟವರ ಬೇರೆ ಕಡೆ ಹೋಗಿ ನಮಗೆ ಜಿಗಿಜಿ ಬೇರೆ ಇಲ್ಲ ಅವರು ಹೇಳ್ಯಾರ ಹಿರಿಯಾರ ಬರ್ಲಿ ಅದಕ್ಕೆ ಈಗ ಇದು ವಿಷಯ ನಮಗೇನು ಸಂಬಂಧಿಸ ಅನ್ಸಂಗಿಲ್ಲ ನಮಗ ಅನಿಸಿಲ್ಲ ಅದು ದೈವದವ್ರಿಗೆ ಕೇಳಿಲ್ಲ ದೈವದವ್ರಿಗೆ ಕೇಳ್ರಿ ಅವ್ರಿಗೆ ತೀಕರಿಸ್ತ ನಮ್ದೇನು ಕಬಲ್ ಅಲ್ಲ ಹೌದು ಆಯ್ತ ಏನೋ ಒಂದು ಪ್ರಶ್ನೆ ಕೇಳಿದೀವಿ ಮತ್ತೇನು ಕೇಳಿರಿಪ್ಪ ದಿಲ್ಲಿ ಹಸನಾವತಿ ಪಟ್ಟಣದೊಳಗ ಬಡ್ಡಿವಾಲಕ್ಕೆ ಶಿವಸ್ಥಾನ ತಗೊಂಡು ಬಂದ್ರು ಬಂದ್ರು ಹಾಲು ಮತದವ್ರಿಗೆ ಖೂನ್ ಏನ್ ಇಟ್ಟು ಬಂದಾರ ಅಂತ ಕೇಳಿದ್ರು ಭಂಡಾರಿ ಇಟ್ಟಾರ ಹೇಳ್ತಾರ ಭಂಡಾರಿ ಇಟ್ಟರೆ ದಿನನಿತ್ಯ ಹಣಿ ಮೇಲೆ ಹತ್ತುಗಳು ತೆರಿಬೇಕಾಗ್ತಿತ್ತು ಮುಲ್ಲಾಗ ಸಮಾಜದ ಮಂದಿ ಹೌದೌದು ಅಲ್ಲಿ ಇದ್ದು ಸಾಮಾನ್ಯ ಇಲ್ಲಿ ಇರಬಾರ್ದು ಇವ್ರ ಬಲ್ಲಿ ಯಾರ ಬಲ್ಲಿ ನಮ್ಮ ಮಾಳಪ್ಪ ಜಕ್ಕಪ್ಪನ ಹುಸುಸ್ತರ್ ಬಲ್ಲಿ ಹೌದು ಆ ದಿಲ್ಲಿ ಹಸನಾವತಿ ಪಟ್ಟಣದಾಗ ಇವ್ರು ಇಟ್ಟಂತ ಸಾಮಾನ ಅಲ್ಲೇ ಉಳಿಬೇಕು ಇಲ್ಲಿ ಇರಬಾರ್ದು ಹೌದು ಅಲ್ಲಿ ಹ್ಯಾಂಗ ಅವರು ಒಟ್ಟಿ ಒಳಗೆ ತಂದಾರಲ್ಲ ಅಂದಲ್ಲಿ ಏನು ಇಟ್ಟಿರ ಅಂದ್ರ ರಾಜಕೀಯ ಬಿಟ್ಟಾರ ರಾಜಕೀಯ ಇವ್ರದ ಅದು ಅವ್ರದೇ ರಾಜಕೀಯ ಹೌದು ವಿತ್ ಮಾಡ್ಯಾರ ಸಾಮಾನುಗಳಿಗೆ ಇದ್ದಾರ ಇವ್ರದೇನ್ ರಾಜಕೀಯ ಸಂಬಂಧ ಐತ ಅಲ್ಲಿ ಯಾನಪ್ಪ ತುಂಬ ತುಂಬಿ ಬಗ ಏ ಮತ್ತ ಅಂಜಿಕೆ ಹಾಕ್ಲಿಕತ್ತಾರ ನಮಗ ಮುತ್ತವರು ಯಾನಪ್ಪ ನೀವು ಗೊತ್ತದಿಲ್ಲ ಇದು ಕಡಿ ಬಂಗಾರ ಇದು ಮಾಸ್ತಾರ ಪಂಡಿತ್ ಗೊತ್ತದಿಲ್ಲಕತ್ತಾರು ಇದು ಅಂದಿರ್ಬೇಕು ಅಂಜಿಕೆ ಇದು ಹಿಂಡಿ ತಾಲೂಕದ ಬಂಗಾರ ಢಾಲ ಖಡೆ ಪುರಾಣಕ್ಕೆ ಯಾರು ಇಲ್ಲಿ ನೋ ಅದ ನೋ ಅಂದ್ರೆ ಏನು ಅದ್ರಾಗ ಹೋಗಿ ಹೋಗಿ ಬೋಳಿ ಧುಮ ಕನ್ನಡ ದೇವರ ಅಂಜಿಟ್ಟಿಗೆ ಹಿಂತಲ್ಲಿ ನಡೆಯಲ್ಲ ಕಡೆ ಕಡೆಯಲ್ಲ ಅವ್ರು ಹಸಿರು ಜೇಂಡ ಹತ್ಕೊಂಡು ತಿರುಗಾಡ್ತಾರ ಇವ್ರು ಹಳದಿ ಹತ್ಕೊತಾರತ್ತ ಸೂರಿ ಹಳದಿ ಹತ್ಕೊತಾರ ಕೆಂಪು ಹತ್ಕೊತಾರ ಗುಲಾಲ್ ಹತ್ಕೊತಾರ ಹಸಿರು ಹತ್ಕೊತಾರ ನೀ ಎಲ್ಲ ಹತ್ಕೊತಾರ ಅವ್ರ ಬರೀ ಹಳದಿ ಇಟ್ಟೆ ನೋಡ್ರಿ ಅವ್ರು ಮೊಸರು ಹತ್ಕೊಲಿಕ್ಕಿಲ್ಲ ಹೌದು ಹಂಗ್ಯಾಗ್ರಿ ಮಳಪ್ಪಣ್ಣವ್ರ ಮತ್ತ ನಮ್ಗ ಒಂದು ಹಿಂಗ ಉತ್ತರ ಹೇಳಿ ನಮಗೊಂದು ಪ್ರಶ್ನೆ ಕೇಳ್ಯಾರ ಅವ್ರು ಏನ್ ಕೇಳ್ಯಾರಿಪ್ಪ ಒಬ್ಬ ಸಿದ್ಧದ ಹಂದಿ ಬಲಿ ಇತ್ತು ಆ ಸಿದ್ಧ ಇದು ಕ್ವಾಣಿದ ಬಲಿ ಇತ್ತು ಅವ ಯಾ ಸಿದ್ಧ ಶಾಟ್ಕಟ್ ಪ್ರಶ್ನೆ ಮತ್ತೊಂದು ಬ್ರಹ್ಮ ವಿಷ್ಣು ಮಹೇಶ್ವರನ ಮೂರು ಮಂದಿ ಇಲ್ಲಿ ಏಳು ಬಂದಿರ್ತ ಹೊನ್ನ ಕಟ್ಟಕೊಂಡಿರ್ತ ಹೊನ್ನೆಲ್ಲ ಹಾದಿ ಬಿಟ್ಟು ಬಿತ್ತ ಬಂಗಾರ ಆಯ್ತಿತ್ತು ಒಂದು ಮಠದಾಗ ಇಟ್ಟಾರ ಅದು ಯಾವ ಮಠ ಹಾಲು ಮತದಾಗಿದು ನಮಗ್ ಗೊತ್ತಿದ್ದಂತ ಮಾತ ನಮಗ್ ತಿಳಿದಂತದು ಬ್ರಹ್ಮ ವಿಷ್ಣು ಮಹೇಶ್ವರ ಬಂದದ್ದು ಅವ್ರ ಪುರಾಣದಾಗ ಬರೆದಿರ್ಬೇಕು ನೋಡಿರ್ಬೇಕು ನಾವೇನು ನಮ್ಮ ಹಿರಿಯರ ಹೇಳಿಕೆ ಪ್ರಕಾರ ನಮ್ಮ ಮಾರ್ಗದ ಸಂಬಂಧಿಸುವಾಗಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದಿಲ್ಲ ಶಿವಪಾರ್ವತಿ ಬಂದಾರ ಶಿವಪಾರ್ವತಿ ಬಂದಾರ ಶಿವನು ಬಂದಾರ ಒಬ್ಬನೇ ಎಷ್ಟೋ ಸಾರಿ ಹಾಲು ಮತ್ತಕ್ಕೆ ಬಂದು ಏನು ಬೇಕಾದನ್ನ ಕೊಟ್ಟಾರ ಯಾವ ನಮ್ಮ ಜಗತ್ಪುರ ಪಟ್ಟಣ ಹೊಲಜಂತಿ ಗ್ರಾಮದ ಶಿವಪಾರ್ವತಿ ಇವರಿಬ್ರು ಬಂದು ಎಲ್ಲಿ ಶಿವ ಗ್ರಾಮದಾಗ ಮಾಡಿದ್ರೆ ಶಿವ ಮಾಡ ಮುಂದೆ ಬಂದು ಹೌದು ಬೊಬ್ಬಲಿ ಬರದಾಗ ಹಿಡ್ಕೊಂಡು ಮಾಳಿಂಗ್ರಾಯನ ಭಾವ ನೋಡ್ಲಾಕ ಬಂದು ಮಾಳಿಂಗ್ರಾಯ ಅಲಗದ ಆಟವನ್ನ ಆಡೋದಕ್ಕ ಅವ್ರ ಏನ್ ಕೊಟ್ಟು ಹಾದ್ರಿಲ್ಲಿ ಅವರಲ್ಲಿದ್ದಂತ ಬಂಗಾರ ವಸ್ತು ಬಂಗಾರ ಏನ್ ಬೇಕಾದಕ್ಕ ಅಮೃತ ಅಲ್ಲ ಅವಿಸುದಲ್ಲ ಹಾಲು ಮತ ಸಮಾಜದವರಿಗೆ ಒಂದು ಅರ್ಪಣೆ ಮಾಡಿ ನಮ್ಮ ಹಾಲು ಮತ ಸಮಾಜದ ಪೂಜಾರಿ ಸಮುದಾಯದವರಿಗೆ ಒಂದು ಅಮೃತ ಹಲ್ಲ ಒಂದು ಅದು ಬಂಗಾರೇ ಒಂದು ವಿಸುದ ಹಲ್ಲವನ್ನ ಅರ್ಪಣೆ ಮಾಡಿ ಹೋಗ್ಯಾರ ಯಾವುದೇ ಹಾಲು ಮತ ಸಮಾಜ ಆತ್ಮಕಳಕಳಾಗಿ ನೂಸಿ ನೋಡುದಂದ್ರೆ ಅದು ವಿಷಾನೆ ಆಗ್ತದೆ ಯಾವ ತನ್ನ ಬಾಯಿಲಿ ಬಂದಂತ ಅದು ಹರುಷಿ ನೋಡುದಂದ್ರೆ ಅದು ತುದಿನಿಯಾರಿಗೆ ಗುರುವಿನ ವಾಸದ ಅದು ಅಮೃತ ಅಲ್ಲ ಒಂದು ವಿಶುದ್ಧ ಅಲ್ಲ ಅವಾಗ ಶಿವಪಾರ್ವತಿ ಇವರು ಕೂಡಿ ಬಂದಾರ ಹೌದು ಬಂದಿದ್ದ ಅರ್ಪಣೆ ಮಾಡ್ಯಾರ ಈ ಸದ್ಯ ನಮ್ಮ ಮಾಳಿಂಗನ ವಸ್ತುತ್ರ ಅಂತೇಳಿ ನಮ್ಮ ಬೇರಪ್ಪ ಮಾಡಪ್ಪ ಯಾರದೇ ಶಿವ ಮಾಡ ಅವ್ರ ವಸ್ತುತ್ರ ಅಂತೇಳಿ ಆ ವಿಶುದ್ಧ ಅಲ್ಲ ಅಮೃತ ಅಲ್ಲಿ ಎರಡು ಅಲ್ಲಿ ಅವ್ರಿಗೆ ಅದ ಮತ್ತ ನೀವು ಹೇಳಿದ್ರಿ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದಾರ ಹಾಲು ಮತದಾಗ ಅಂದಿರಿ ಇದು ನಮಗ್ ಗೊತ್ತಿದ್ದಂತ ಮಾತು ಹಿಂಗದ್ರಿ ಗುರುಜಿಯವರ ಮತ್ತ ಇಲ್ಲ ಇದು ನೀವು ಹೇಳೋದ್ ವಿಷಯ ಇರ್ಲಿ ಬಿಡ್ಲಿ ಇದು ನಮ್ಗೇನ್ ಸದ್ದ ಅನ್ಸಲ್ಲ ನಮ್ಮ ಪುರಾಣದೊಳಗೆ ಹಿಂಗ ಅದತ್ತ ನೀವು ಹೇಳೋದ್ರಿಂದ ನಾವು ಕೇಳ್ತೀವಿ ನಮ್ದೇನು ಹನ್ನೆರಡು ಮಂದಿ ಹನ್ನೆರಡು ತರ ಪುರಾಣಗಳನ್ನ ಬರೆದಿಟ್ಟಾರ ಹೌದು ನಾವು ಹೆಚ್ಚಾಗಿ ನಾವು ಇರುವುದು ಮಾರ್ಗದ ಸಮೇಸವಾಗಿ ನಮ್ಮ ಹಿರಿಯರು ಏನ್ ಹೇಳ್ಕೊತ ಬಂದ್ರೆ ಅದನ್ನ ಹೇಳೋರು ನಾವು ಪುರಾಣದಾಗ ಓದಿದ್ರು ಸಹಿತ ನಮ್ಮ ಹಿರಿಯರಕ್ಕೆ ನಂಬಿಕೆ ನಮ್ಮದ ಅದಕ್ಕೆ ನೀವು ಪುರಾಣ ಮೇಲೆ ನಂಬಿಕೆ ನಿಮ್ದು ಹೆಚ್ಚದ ಹೌದಲ್ಲ ಅದಕ್ಕೆ ನಿಮಗ ಇದು ಅಲ್ಲ ಬ್ಯಾರೆ ನಮ್ಮಲ್ಲಿ ಹಿಂತಲ್ಲೇ ಬಂದಾರ ಬಂಗಾರ ಇಟ್ಟು ಹೋಗ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಲು ಮತದ ಮಠ ಇರಬೇಕು ಇಂತ ಒಬ್ಬ ಸಿದ್ಧ ಇರಬೇಕು ಯಾವ ಸಿದ್ಧನ ಮಠದಾಗಿಟ್ಟಾರ ಅಂತಕ್ಕಂತ ಮಾತ ಅಲ್ಲಗಳದು ನಮ್ಮ ಮಾಡೋ ಮುತ್ತೆವ್ರು ಮುತ್ತೆವ್ರು ಎತ್ತಿದ್ದೆವು
ಲಕ್ಷ್ಮಣನ ಮೇಲೆ ಇಬ್ಬರು ಒಂದ್ ಎರಡು ಮೂರು ವರ್ಷ ಇದ್ದೆವು. ಯಾ ಲಕ್ಷ್ಮಣ ಜಿಗಜಣಿ ಎದಕ್ಕಿದ್ರಿ ಬಡಿಲಕ್ಕ ಯಾರಿಗೆ ಡೋಳ ಡಗ್ಗ ಈ ಮುತ್ತೇವ್ ಡಗ್ಗ ಬಡಿಯವರು ನಾ ಡೋಳ ಬರವ ಅದಕ್ಕೆ ಇಬ್ರು ಒಂದರ ಅನುತಾವ್ರ ಇದ್ದೇವ್ ತಿಳ್ತಾರ ಅದು ನಂತರ ನಾ ಬಿಟ್ಟು ಬಂದು ಮ್ಯಾಲ ಮಣಿನೇ ಅವ್ರು ಬಿಟ್ಟು ಹೋಗಿ ಮಾಸ್ತರ್ ಸರ್ ಆಗ್ಯಾರ ಅವ್ರು ಇತೆ ಅದಕ್ಕ ಬಹಳ ಚಂದಾಗಿ ನಮ್ ಹೆಣ್ಮಕ್ಳ ಮ್ಯಾಲ ಒಂದೆರಡು ನೋಡಿ ಪದಗಳನ್ನ ಹಾಡಿದ್ರು. ಅದೇನ ಸಿಕ್ಕಿಲ್ಲ ಪುರಾಣದಾಗ ಅದಕ್ಕೆ ನೋಡಿ ವಿಚಾರ ಮಾಡಿ ಹೇಳ್ತೇವ್ ಇದ್ದು ಹೇಳ್ಬೇಕಲ್ಲ ಸುಮ್ಮ ಯಾರು ಒಂದು ಹೇಳುವ ಉಪಯೋಗ ಆಗಲ್ಲ ಯಾಕ್ರಿ ಮತ್ತೆ ಅದಕ್ಕ ಈಗ ಅವರು ಅಕ್ಕನ ಪದ್ಯಗಳನ್ನ ಹಾಡೋರು ನಾವು ನೆಯ್ಯಣಿದ ಒಂದು ನೋಡಿ ಹಾಡ್ತೇವ್ ನೆಗೇನಿದು ನೆಗೇನಿದ ಅಲ್ಲ ನೆಯ್ಯಣಿ ಅಯ್ಯಣಿ ಎಣ್ಣೆ ಎಣ್ಣಿದು ಎಣ್ಣಿದು ಹಾಲು ಮತ್ತೆ ಪದನೇ ಅದ್ರಿ.